ಒಟ್ಟಿನಲ್ಲಿ ಈ ಎರಡು ಚುನಾವಣೆ, ಈ ಒಂದು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಮೂರಕ್ಕೆ ಮೂರೂ ಕೂಡ ಈಗ ಎನ್ ಡಿ ಎ ಅಭ್ಯರ್ಥಿಗಳು ಸೋತಿದ್ದಾರೆ. ಇನ್ನೇನು ನಾಲ್ಕೈದು ಸುತ್ತು ಬಾಕಿ ಇದ್ದಾವೆ, ಒಂದು ಫೈನಲ್ ರಿಸಲ್ಟಿಗೆ ಬಂದ ಹಾಗೆ ಲೆಕ್ಕ. ಸಿ ಪಿ ಯೋಗೀಶ್ವರ್ ಇದೊಂಥರ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆಯೂ ಆಗಿತ್ತು, ಯಾಕಂದರೆ ಈ ಚುನಾವಣೆಯಲ್ಲಿ ಅವರೆಲ್ಲರೂ ಗೆಲ್ಲಿಲ್ಲ ಅಂದರೆ ಇನ್ಯಾವಾಗ ನಾನು ಗೆಲ್ಲೋದು ಅನ್ನುವಂತಹ ಒಂದಿಷ್ಟು ಆಲೋಚನೆ ಕೂಡ ಮಾಡ್ತಾಯಿದ್ರು. ಬಿ ಜೆ ಪಿ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಮತ್ತು ಪ್ರಾಥಮಿಕ ಸ್ಥಾನಕ್ಕೂ ಸದಸ್ಯ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಬಿ ಜೆ ಪಿಗೆ ಕಾಂಗ್ರೆಸ್ಸಿಗೆ ಬರ್ತಾರೆ, ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಭರವಸೆಗಳನ್ನು ಮೂಡಿಸಿದರು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರೂ ಕೂಡ ಜೋಡೆತ್ತುಗಳ ರೀತಿಯಲ್ಲಿ ಕ್ಷೇತ್ರದಾದ್ಯಂತ ಪ್ರಚಾರವನ್ನು ಮಾಡಿದರು, ಮತ್ತು ಒಂದಿಷ್ಟು ಅಭಿವೃದ್ಧಿ ಮಾಡ್ತೀವಿ ನಿಮ್ಮ ಕ್ಷೇತ್ರವನ್ನು ಅಂತ ಭರವಸೆ ಕೂಡ ಕೊಟ್ಟರು. ಆಲ್ರೆಡಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ನಾಲ್ಕು ವಿಧಾನಸಭಾ ಕ್ಷೇತ್ರ ಬರ್ತದೆ, ಒಂದು ಕನಕಪುರ, ಇನ್ನೊಂದು ಮಾಗಡಿ, ರಾಮನಗರ. ಈ ಮೂರೂ ವಿಧಾನಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ, ಇನ್ನು ಉಳಿದಿರೋದು ಯಾವುದು? ಚನ್ನಪಟ್ಟಣ. ಚನ್ನಪಟ್ಟಣ ಜೆ ಡಿ ಎಸ್ನ ಭದ್ರಕೋಟೆ. ಈ ಜೆ ಡಿ ಎಸ್ನ ಭದ್ರಕೋಟೆ ಈಗ ಕಾಂಗ್ರೆಸ್ನ ಭದ್ರಕೋಟೆ ಆಗುತ್ತಾ, ಹಾಗಾದರೆ ನಾಲ್ಕಕ್ಕೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ನ ಭದ್ರಕೋಟೆ ಆಗುತ್ತಾ ಹಾಗಾದರೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಹೇಗಾದರೂ ಮಾಡಿ ಶತಾಯಗತಾಯ ಚನ್ನಪಟ್ಟಣವನ್ನು ನಾವು ಬಿಡಲೇಬಾರ್ದು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ನಾವು ಬಿಡಲೇಬಾರ್ದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿಯವರು ಇದ್ದಂತೆ ಇತ್ತು. ಒಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು, ನಿಜಕ್ಕೂ ಇದು ಕುಮಾರಸ್ವಾಮಿ ಸೋಲೋ ಅಥವಾ ಸಿ ಪಿ ಯೋಗೀಶ್ವರ್ ಗೆಲುವು, ಡಿ ಕೆ ಶಿವಕುಮಾರ್ ಗೆಲುವ, ಹೀಗೆ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಕಾಂಗ್ರೆಸ್ನ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಒಂದು ಕಡೆ ಶಿಗ್ಗಾಂವಿಯಲ್ಲಿ ಬಾಯ್ ಬಾಯ್ ಬೊಮ್ಮಾಯಿ ಅನ್ನುವಂತಹ ಒಂದಿಷ್ಟು ಬ್ಯಾನರ್ಗಳು ಕೂಡ ಈಗ ಓಡಾಡ್ತಾ ಇದ್ದಾವೆ. ಜಾಕ್ಪಾಟ್ ಹೊಡೆದಿದೆ ಬಿಜೆಪಿ. ಮಹಾರಾಷ್ಟ್ರದಲ್ಲಿ ನಿರೀಕ್ಷೆಗೂ ಮೀರಿದ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ. 145 ಮ್ಯಾಜಿಕ್ ನಂಬರ್ ಬೇಕಾಗಿತ್ತು. ಇನ್ನು ಜಾರ್ಖಂಡ್ನಲ್ಲಿ 41 ಮ್ಯಾಜಿಕ್ ನಂಬರ್ ಅಲ್ಲಿ ಕಾಂಗ್ರೆಸ್ ಈ ಸಲ ಮೋಡಿ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಬಂಗಾರು ಹನುಮಂತು ಒಂದು ಕಡೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಹಣದ ಹೊಳೆಯನ್ನು ಹರಿಸಿರೋದ್ರಿಂದ ನಮಗೆ ಹಿನ್ನಡೆಯಾಗಿದೆ ಅಂತ ಹೇಳಿಬಿಟ್ಟು ಸಂಡೂರು ಎನ್ ಡಿ ಎ ಅಭ್ಯರ್ಥಿ ಬಂಗಾರು ಹನುಮಂತ ಒಂದು ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. Yeah.
ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಡೆದಿದೆ, ಫಲಿತಾಂಶ ಬಂದಿದೆ. ಕೆಲವೊಂದು ಕ್ಷೇತ್ರದಲ್ಲಿ ಇನ್ನೂ ಕೂಡ ಹಲವಾರು ಸುತ್ತು ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಒಂದು ಕ್ಲಿಯರ್ ಪಿಕ್ಚರ್ಗೆ ಬಂದಾಗಿದೆ. ಆಲ್ರೆಡಿ ಮೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್ ಮುಖ್ಯವಾಗಿ ಸೈಯದ್ ಅವರೇ, ಕೊನೆಯದಾಗಿ ಒಂದು ರಿಸಲ್ಟ್ ಬಂದಿದೆ ಇವತ್ತು, ಏನು ಸೋಲಾಗಿದೆಯಲ್ಲ, ಇದೇ ಸೋಲಲ್ಲ, ಯಾವುದೇ ಕ್ಷೇತ್ರದ ಅಭ್ಯರ್ಥಿಯಾಗಿರಲಿ ಆ ಕ್ಷೇತ್ರದ ಪಕ್ಷದ ಲೀಡರ್ ಆಗಿರಲಿ ಸೋಲನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇರಲ್ಲ, ಯಾಕಂದರೆ ಮುಂದೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ಯಾವ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡ್ಕೊಳ್ತಾರೆ ನಿಖಿಲ್ ಕುಮಾರಸ್ವಾಮಿಯವರು, ಯಾಕೆ ಸೋಲಾಯಿತು ಅಂತ ಕೊನೆಯದಾಗಿ. ಸರ್, ಇನ್ನ ಸೋಲ್ ಆಗಿಲ್ಲ. ಎಸ್, ಲಾಸ್ಟ್ ರೌಂಡ್ ವರೆಗೂ, ಲಾಸ್ಟ್ ವೇಟ್ ಮಾಡಿ ಆದ್ಮೇಲೆ ಲಾಸ್ಟ್ ಡಿಕ್ಲೇರ್ ಆಗ್ಲಿ. ಎಸ್, ಇನ್ನೊಂದೇನಂದ್ರೆ ಬೈ ಚಾನ್ಸ್